ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ನಮಸ್ಕಾರ ಸ್ನೇಹಿತರೆ, ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಪಾಲಕ್ ಸೊಪ್ಪಿನಿಂದ ಚಕ್ಲಿ ಮಾಡ್ತಾಯಿದ್ದೀನಿ. ಅದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಒಂದು ಅರ್ಧ ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪಿನ ಚಕ್ಲಿ, ಒಂಥರ ಗ್ರೀನ್ ಕಲರು. ಇಲ್ಲಿ ಬೇಕ್ರಿಯಲ್ಲೆಲ್ಲ ಕಲರ್ ಹಾಕ್ತಾರೆ, ಆದರೂ ಕಲರ್ ಹಾಕೋದು ಬೇಡ. ಈ ಪಾಲಕ್ ಸೊಪ್ಪಿನಿಂದ ಮಾಡಿದರೆ ಚಕ್ಲಿ ಗ್ರೀನ್ ಕಲರ್ ತುಂಬಾ ಚೆನ್ನಾಗಿರ್ತವೆ. ಈಗ ಅದನ್ನೆಲ್ಲ ಬೇರೆಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಅರ್ಧ ಕಟ್ಟು. ಈಗ ಇದನ್ನು ತೊಳ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಎಲ್ಲ ಎಲೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ, ಚಕ್ಲಿಗೆ ಹಾಕೋದಕ್ಕೆ ಖಾರಕ್ಕೆ, ಖಾರದ ಪುಡಿ ಬೇಡ. ಈಗ ಮಿಕ್ಸಿ ಜಾರ್ಗೆ ಇದು ಪಾಲಕ್ ಸೊಪ್ಪು ಹಸಿಮೆಣಸಿಕಾಯಿ ಹಾಕೋಣ. ಸುಮಾರು ಒಂದು 50 ಗ್ರಾಮ್ ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ, ಅರ್ಧ ಕಟ್ ಪಾಲಕ್ ಸೊಪ್ಪು. ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಇದಕ್ಕೆ ಒಂದು ಚಮಚ ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೇ ಅರಳು ಉಪ್ಪು ಹಾಕೋಣ, ಅದಕ್ಕೇನು ಇಟ್ಟಿಗೆ ಉಪ್ಪು ಹಾಕೋದು ಬೇಡ. ಈಗ ರೆಡಿ ಆಯಿತು ಪಾಲಕ್ ಸೊಪ್ಪಿಂದು. ಈಗ ಒಂದು ಲೋಟ ಕಡಲೆ ತೊಗೊಂಡಿದ್ದೀನಿ, ಮಿಕ್ಸಿ ಮಾಡ್ಕೊಳ್ಳೋಣ ಚಕ್ಲಿಗೆ. ಇದಕ್ಕೆ 2 ಚಮಚ ತುಪ್ಪನ ಬಿಸಿ ಮಾಡ್ಕೊಳ್ತೀನಿ ಈಗ ಹಿಟ್ಟು ಕಲಸೋದಕ್ಕೆ. ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಒಂದು ಲೋಟ ಕಡಲೆಗೆ, ಒಂದು ಲೋಟ ಆಗಿದೆ ಇದು ಕಡಲೆ ಹಿಟ್ಟು, ಒಂದು ಲೋಟ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಉರುಗಡಲೆ ಹಿಟ್ಟು. ಒಂದು ಚಮಚ ಜೀರಿಗೆ ಹಾಕೋಣ. ಒಂದು ಚಮಚ ಓವಿನ ಕಾಳು ಹಾಕ್ತಾಯಿದ್ದೀನಿ. ಸ್ವಲ್ಪ ಎಳ್ಳು ಹಾಕ್ತಾಯಿದ್ದೀನಿ, ಬಿಳಿ ಎಳ್ಳು. ಈಗ ತುಪ್ಪ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 2 ಚಮಚ ಸಾಕು. ನೀವು ಎಣ್ಣೆನಾದರೂ ಹಾಕ್ಕೊಳ್ರಿ, ತುಪ್ಪನಾದರೂ ಹಾಕ್ಕೊಳ್ರಿ, ಬೆಣ್ಣೆನಾದರೂ ಹಾಕ್ಕೊಳ್ರಿ. ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡೋಣ ಫಸ್ಟು ಹಿಟ್ಟನ್ನೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ತುಪ್ಪ ಎಲ್ಲ ಹಿಟ್ಟಿಗೆ ಸೇರ್ಕೋಬೇಕು ಆ ಥರ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಅದು ರುಬ್ಬಿರ್ತೀವಲ್ಲ ಪಾಲಕ್ ಸೊಪ್ಪು ಮೆಣಸಿನ್ಕಾಯಿ ಇದೆಲ್ಲ ಸ್ವಸ್ವಲ್ಪ ಹಾಕ್ಕೊಂಡು ಕಲಸೋಣ. ನೀರೇನು ಹಾಕೋದು ಬೇಡ, ಅದೇ ಸಾಕಾಗುತ್ತೆ. ಅದನ್ನು 2 ಭಾಗ ಮಾಡ್ಕೋತೀನಿ, ಒಂದೇ ಸಾರಿ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ. ಈಗ ಅದನ್ನೇ ಖಾರನೇ ಹಾಕ್ಕೊಳ್ಳೋಣ, ಮಿಕ್ಸಿಗೆ ಹಾಕಿದ್ವಲ್ಲ ಅದನ್ನು ಹಾಕಿ ಕಲಸೋಣ. ಕಲರ್ ಹೆಂಗೆ ಬರುತ್ತೆ ಈಗ, ಗ್ರೀನ್ ಕಲರೇ ಬರುತ್ತೆ ಹಿಟ್ಟು. ಚೆನ್ನಾಗಿ ನಾದ್ಕೋಬೇಕು. ಈಗ ರೆಡಿ ಆಯ್ತು, ಇಟ್ಟಿ ವದ ಇದ್ದರೆ ಸಾಕು. ಈಗ ಚಕ್ಲಿ ಒಳ್ಳೆಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಇವು ಬಾಕ್ಸು ಬಟ್ಲು ಥರ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಚಕ್ಲಿ ಒತ್ತೋದಿಕ್ಕೆ ನಾನು ಥರ.
ಈ ಬಟ್ಲ ಮೇಲೆ ಚಕ್ಲಿ ತೆಗೆದಾಕೋದಕ್ಕೆ ಚೆನ್ನಾಗಿ ಬರ್ತವೆ, ಅದಕ್ಕೋಸ್ಕರ ಫಸ್ಟ್ ಒತ್ತಬೇಕಾದ್ರೆ ಸ್ವಲ್ಪ ಒಡಿತವೆ ಚಕ್ಲಿ, ಚೆನ್ನಾಗಿ ನಾದ್ಕೋಬೇಕು. ಇನ್ನೊಂದು ಸಾರಿ ನಾದ್ಕೊಂಬಿಟ್ರೆ ಚೆನ್ನಾಗಿ ಬರ್ತವೆ. ಚೆನ್ನಾಗಿ ನಾದಿದರೆ ಚಕ್ಲಿ ದುಂಡುಗೆ ಚೆನ್ನಾಗಿ ಬರೋದು. ನಾನು ಕಡಲೆ ಹಿಟ್ಟು ಅಕ್ಕಿ ಇಟ್ಟು ಸಮವಾಗಿ ಹಾಕಿದ್ದೀನಿ. ನನ್ನ ವಿಡಿಯೋ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ನನಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ಥರ ಚಕ್ಲಿ ಒತ್ತಬೇಕು, ದೊಡ್ಡ ದೊಡ್ಡವು. ಈ ಎಂಡ್ ಇರುತ್ತಲ್ಲ ಎಡ್ಜ್ನ ಸ್ವಲ್ಪ ಅದನ್ನ ಅದಕ್ಕೆ ಅಂಟಿಸ್ಬೇಕು, ಇಲ್ಲಾಂದ್ರೂ ಚಕ್ಲಿ ಎಣ್ಣೆಗೆ ಹಾಕಿದ ತಕ್ಷಣ ಬಿಡಿ ಬಿಡಿ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಪ್ಲೇಟ್ ಮೇಲೂ ಹಾಕ್ತಾಯಿದ್ದೀನಿ. ನೀವೇನಾದರೂ ಚಕ್ಲಿ ಏನಾದರೂ ಒಡಿತು ಅಂದರೆ ಮತ್ತೆ ಇನ್ನೊಂದ್ಸರಿ ಚೆನ್ನಾಗಿ ನಾದ್ಕೊಂಡ್ಬಿಟ್ರೆ ಆಯಿತು, ಚೆನ್ನಾಗಿ ನಾದ್ಕೊಂಡ್ರೆ ಚಕ್ಲಿ ಚೆನ್ನಾಗಿ ಬರ್ತವೆ. ಈಗ ಎಣ್ಣೆ ಕಾಯೋದಕ್ಕಿಟ್ಟಿದ್ದೀನಿ, ಈಗ ಹಾಕ್ತಾಯಿದ್ದೀನಿ ಚಕ್ಲಿನ. ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಕೋಬೇಕು, ಎಣ್ಣೆ ಕಾದ್ಮೇಲೆ ಲೋ ಫ್ಲೇಮ್ ಇಟ್ಕೋಬೇಕು, ನಿಧಾನಕ್ಕೆ ಬೇಯಿಸ್ಬೇಕು. ಇಲ್ಲಾಂದರೆ ಮೆತ್ ಮೆತ್ತಗೆ ಹಾಕ್ತವೆ ಚಕ್ಲಿ, ಮೇಲೆ ಮಾತ್ರ ಬೆಂದಿರ್ತವೆ, ಒಳಗಡೆ ಬೇಯೋದಿಲ್ಲ. ಸ್ವಲ್ಪ ಲೇಟ್ ಆಗುತ್ತೆ ಚಕ್ಲಿ ಬೇಯಿಸ್ಕೊಳ್ಳೋದು, ತಾಳ್ಮೆ ಇರಬೇಕು. ಎಣ್ಣೆ ಕಾದ್ಬಿಟ್ರೆ ಏನು ಒಡೆಯೋದಿಲ್ಲ, ಏನಿಲ್ಲ ಚಕ್ಲಿ. ಈಗ ಬೆಂದಿದ್ದಾವೆ, ಈಗ ಈಗ ಹಾಕೋಣ ಒಂದು ಚಕ್ಲಿ. ಒಂದಾದ್ಮೇಲೆ ಒಂದು ಹಾಕ್ಬೇಕು, ಒಂದೇ ಸಾರಿ ಎರಡು ಮೂರು ಹಾಕಿದರೆ ಅಂಟುತ್ತವೆ. ಸ್ವಲ್ಪ ಒಂದು ಮೇಲೆ ಬಂದಮೇಲೆ ಇನ್ನೊಂದು ಹಾಕ್ಬೇಕು. ಚಿಕ್ಕಲಿ ಗ್ರೀನ್ ಕಲರ್ ತುಂಬ ಚೆನ್ನಾಗಿರ್ತವೆ. ಈ ಬೇಯಿಸೋದೇ ಭಾಳ ಇಂಪಾರ್ಟೆಂಟು, ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೋಬೇಕು. ಈಗ ತಿರುವ ಹಾಕೋಣ.
ಈ ಥರ ಗುಳ್ಗುಳ್ಳೆ ಎಲ್ಲ ನಿಂತ್ಕೊಳ್ಬೇಕು, ನಿಂತ ಮೇಲೆ ತೆಗಿಬೇಕು ಎಣ್ಣೆಯಿಂದ. ಹಂಗಾದ್ರೆ ಚೆನ್ನಾಗಿ ಬೆಂದಿರ್ತವೆ. ಕರಿಯೋದೇ ಒಂದು ಸ್ವಲ್ಪ ಜಾಸ್ತಿ ವಿಡಿಯೋ ಮಾಡಿದ್ದೀನಿ, ಯಾಕಂದರೆ ಇದು ಕರಿಯೋ ಮೆಥಡ್ಡೇ ಮಾತ್ರ. ಚೆನ್ನಾಗಿ ಕರೆದ್ರೆ ಮಾತ್ರ ಚಕ್ಕಲಿ ಚೆನ್ನಾಗಿರ್ತವೆ, ಇಲ್ಲಾಂದರೆ ಬೇಗನೆ ತೆಗೆದುಬಿಟ್ರೆ ಚಕ್ಕಲಿ ಮೆತ್ತ ಮೆತ್ತಗಾಗ್ಬಿಡ್ತವೆ. ಕರ್ದ ಮಾತ್ರ ಗರಿ ಗರಿ ಅಂತ ಕ್ರಿಸ್ಪಿಯಾಗಿ ಆಮೇಲೆ ಮೆತ್ತಗಾಗ್ತವೆ. ಅದಕ್ಕೋಸ್ಕರ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗೆ ಕರಿಬೇಕು ಇವನ್ನ. ಹಂಗಾದರೆ ಚೆನ್ನಾಗಿರ್ತವೆ ಚಕ್ಕಲಿ. ಮತ್ತು ಒಂದು ವಾರ 15 ದಿವಸ ಇಟ್ಟರೂ ಏನೂ ಆಗೋದಿಲ್ಲ, ಅದೇ ಥರ ಕುರುಮ್ ಕುರುಮ್ ಅಂತ ಕ್ರಿಸ್ಪಿಯಾಗಿರ್ತವೆ. ಅದಕ್ಕೋಸ್ಕರ ಕರಿಯೋದನ್ನೇ ನಾನು ವಿಡಿಯೋ ಜಾಸ್ತಿ ಮಾಡ್ತಾಯಿದ್ದೀನಿ. ಈಗ ಆಗಿದ್ದಾವೆ, ಈಗ ಒಂದು 2 ನಿಮಿಷ ನೋಡಿ, ಚೆನ್ನಾಗಿ ಬೇಯಿಸ್ಕೋಬೇಕು ಚಕ್ಕಲಿನ. ಈಗ ಬೆಂದಿದ್ದಾವೆ, ಈ ಥರ ಬೇಯಬೇಕು. ಹಿಂಗಿದ್ರೆ ಮಾತ್ರ ಕ್ರಿಸ್ಪಿಯಾಗಿ ಚೆನ್ನಾಗಿರ್ತವೆ, ಎಷ್ಟು ದಿವಸ ಇಟ್ಟರೂ ಏನೂ ಆಗಲ್ಲ. ಈಗ ಇನ್ನೊಂದು ಸಾರಿ ಹಾಕ್ತೀನಿ. ಎಣ್ಣೆಲೇ ಒತ್ತೋದು ಬೇಡ, ಬೇರೆ ಒತ್ಕೊಂಡು ನಾವು ಎಣ್ಣೆಗೆ ಹಾಕ್ಬೇಕು. ಬೇರೆ ಇಲ್ಲ ಪ್ಲಾಸ್ಟಿಕ್ ಪೇಪರ್ ಮೇಲಾದರೂ ಒತ್ಕೋಬೋದು. ಈ ಥರ ಬಟ್ಲು ಪ್ಲೇಟ್ ಮೇಲಾದರೂ ಒತ್ತಿದರೆ ತೆಗೆಯೋದಕ್ಕೆ ಚೆನ್ನಾಗಿ ಬರ್ತವೆ.
ಥ್ಯಾಂಕ್ ಯು ಫ್ರೆಂಡ್ಸ್.